ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗುಜರಾತಿ ಸ್ಪೆಷಲ್ ಒಂದು ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡೋದು ತುಂಬಾ ಈಸಿ. ಇದನ್ನ ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲು ಇಲ್ಲೊಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಕಡಲೆಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನಾನು ಕಡಲೆಹಿಟ್ಟನ್ನ ಮೊದಲೇ ಜರಡಿ ಹಿಡಿದು ಇಟ್ಕೊಂಡಿದ್ದೆ. ಇದಕ್ಕೆ ಇವಾಗ 1 ಟೀಸ್ಪೂನಷ್ಟು ಅಜ್ವಾಯಿನ ಕೈಯಲ್ಲಿ ತಿಕ್ಕ ಹಾಕ್ಕೊಳ್ಬೇಕು. ಇಲ್ಲಿ ನಾನು 1 ಟೀಸ್ಪೂನಷ್ಟು ಜೀರಿಗೆನ ಕುಟ್ಟಿ ಹಾಕ್ಕೊಳ್ತಿದ್ದೀನಿ. ಜೀರಿಗೆನ ಕುಟ್ಟಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಕಲರ್ಗೋಸ್ಕರ 1 ಟೀಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಟೀಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕ್ಕೊಂಡಿರೋ ಆಯಿಲು ಹಿಟ್ಟನ್ನ ಎಲ್ಲ ಭಾಗಕ್ಕೂ ಹತ್ತಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಈ ಹಿಟ್ಟು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಅದಕ್ಕಿದ್ರೆ ಸಾಕು. ಇದಕ್ಕೆ ಇವಾಗ 1 ಟೀಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲ್ನ ಹಾಕ್ಕೊಂಡು ಹಿಟ್ಟಿನ ಮೇಲುಗಡೆ ಇದನ್ನು ಸವರ್ಕೊಳ್ಳೋಣ ಆಯಿಲ್ನ ಚೆನ್ನಾಗಿ. ಇವಾಗ ಈ ಹಿಟ್ಟನ್ನ ಒಂದು 5 ನಿಮಿಷದವರೆಗೂ ನೆನೆಯೋಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ 5 ನಿಮಿಷ ಆಗಿದೆ, ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಇವಾಗ ಒಂದು ಸ್ವಲ್ಪ ಕೈಗೆ ಆಯಿಲ್ನ ಹಚ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ. ನಾವು ಮಾಡ್ಕೊಂಡಿರುವಂಥ ಉಂಡೆಗಳು ಈ ಸೈಜಿಗಿದ್ದರೆ ಸಾಕು. ಇಲ್ಲಿ ನಾನೊಂದು ಚಪಾತಿ ಲಟ್ಸುವಂಥ ಮಣಿ ತೊಗೊಂಡಿದ್ದೀನಿ. ಇಲ್ಲಿ ನಾನೊಂದು ಆಯಿಲ್ದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ನಾವು ಆಗಲೇ ಮಾಡಿಟ್ಕೊಂಡಿರುವಂಥ ಉಂಡೆನ ಈ ರೀತಿ ಮಧ್ಯಭಾಗಕ್ಕಿಟ್ಟು ಲೈಟಾಗಿ ಪ್ರೆಸ್ ಮಾಡಿದರೆ ಈ ರೀತಿ ಪಾಪಡು ರೆಡಿ ಆಗುತ್ತೆ. ಇವು ಪಾಪಡ್ ಅಷ್ಟೇ ಟೇಸ್ಟಿಯಾಗಿ ಇರ್ತಾವೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಪಾಪಡ್ ಈ ರೀತಿಯಾಗಿ ಬರುತ್ತೆ. ನಾವಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಇವಾಗ ಪಾಪಡನ್ನ ಕರ್ಕೊಳ್ಳೋಣ. ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನು ಇನ್ನೊಂದು ಥರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಇವಾಗ ತಕ್ಕೊಳ್ಳೋಣ. ಹಾಗೆ ಇಲ್ಲಿ ಇನ್ನೊಂದು ರೀತಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಚಕ್ಲಿ ಮಾಡೋದನ್ನ ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಇರೋ ಅಚ್ಚನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 1 ಟೀಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಒಳಗಡೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾವಾಗಲೇ ರೆಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಬಿಸಿ ಇರೋ ಎಣ್ಣೆಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ಬಿಡಿಬಿಡಿಯಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಈ ಪಾಪಡ ಕ್ರಿಸ್ಪಿಯಾಗಿ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪಾಪಡನ್ನ ನೀವು ಹಸಿಮೆಣಸಿನ್ಕಾಯಿ ಫ್ರೈ ಜೊತೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಗುಜರಾತಿ ಸ್ಪೆಷಲ್ ಪಾಪಡ್ ಗಾಟಿಯನ್ನ ಯಾವ ರೀತಿ ಮಾಡೋದು ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.